ನಾನು ನೋಡಿರಲಿಲ್ಲ ಬಿಕಾಸ್ ಅವನು ನಾನು ಇದ್ದಿದ್ದ ಸ್ಟೇಷನ್ಗಿಂತ ನಾಲ್ಕು ಸ್ಟೇಷನ್ ಮುಂದೆ ಇದ್ದ ಪಕ್ಕದ ಸ್ಟೇಷನ್ಗೆ ಹೋಗೋಕ್ಕೂ ನಮಗೆ ಕಷ್ಟ ಆಗ್ತಾ ಇತ್ತು ಬಿಕಾಸ್ ಎಲ್ಲ ಕರ್ಫ್ಯೂ ಇದ್ದಿದ್ದರಿಂದ ಹೋಗೋಕೆ ಆಗ್ತಾ ಇರಲಿಲ್ಲ. ನನಗೆ ಹಿಂಗೆ ಆಗೋದಕ್ಕೂ ಮುಂಚೆ 3 ಡೇಸ್ ಮುಂಚೆಗೆ ನಾವೆಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಇದ್ವಿ ಮೆಟ್ರೋ ಸ್ಟೇಷನಲ್ಲಿ. ನನಗೆ ಮೆಸೇಜ್ ಮಾಡಿದ್ದ ಲೈಕ್ ನವ್ಯ ಹಿಂಗೆ ಹಿಂಗಿದ್ದೀರ ಮೆಟ್ರೋ ಸ್ಟೇಷನಲ್ಲಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ಗರ್ಲ್ಸ್ ಎಲ್ಲ ಇದ್ದೀರಾ. ನಾವು ಅವನಿಗೆ ಅವನು ಫ್ಲಾಟ್ ಬಂಕರ್ನಲ್ಲಿದ್ದ, ಸೊ ಬಂಕರ್ನಲ್ಲಿ ಹಿಂಗಿದೆ ಮಾತಾಡಿದ್ವಿ, ಅಂದರೆ ಮೆಸೇಜಲ್ಲಿ ನಾವು ಮಾತಾಡಿದ್ವಿ. ಬಿಕಾಸ್ ಒಬ್ರಿಗೊಬ್ರು ಕಷ್ಟ, ನಾವು ಅಲ್ಲಿರೋರು ಹಂಚ್ಕೊಂಡಲ್ಲೇ ಇದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೆ ಪ್ರಾಬ್ಲಮ್ ಇದ್ರೂ ಸರ್ ಫಸ್ಟ್ ಬರ್ತಾ ಇದ್ದಿದ್ದು ಅವ್ನ ಕೈಲಿ ಆಗಿದ್ದನ್ನು ಅವ್ನು ಖಂಡಿತ ಮಾಡ್ತಾ ಇದ್ದ. ಸರ್ ಇಲ್ಲಿವರೆಗೂ ತುಂಬ ಜನ ಇದ್ದಾರೆ, ಬಟ್ ನಾವು ಬಂದಿದ್ದ ದಿವಸದಿಂದ ನಾವು ಬಂದಿದ್ದ ನೆಕ್ಸ್ಟ್ ಡೇಯಿಂದನೇ ತುಂಬ ಪ್ರಾಬ್ಲಮ್ ಆಗೋಯಿತು. ಕಾರ್ಕಿ ಫುಲ್ ಕಂಪ್ಲೀಟ್ ಕಂಪ್ಲೀಟ್ ಪ್ರಾಬ್ಲಮ್ ಆಯಿತು. ಸ್ಟೂಡೆಂಟ್ಸ್ನ ರಷ್ಯನ್ ಬಾರ್ಡರ್ ನಿಯರ್ ಬೈ ಬೇರೆ ಬಾರ್ಡರ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಬೇರೆ, ಈಗ ವೆಸ್ಟರ್ನ್ ಪಾರ್ಟ್ಗೆ ಇಲ್ಲ ಸೇಫ್ ಆಗಿರೋ ಯುಕ್ರೇನಿಯನ್ ಪಾರ್ಟ್ಗೆ ಬಂದಿದ್ದಾರೆ, ಬಟ್ ಇನ್ನೂ ನೂರಾರು ಜನ ಸ್ಟೂಡೆಂಟ್ಸ್ ಅಲ್ಲೇ ಇದ್ದಾರೆ. ಸರ್ ನಮಗೆ ಫಸ್ಟು ನಮ್ಗೆ ಆ ಥರ ನ್ಯೂಸ್ ಬಂದಾಗ ನಾವ್ಯಾರೂ ಅದನ್ನು ಬಿಲೀವೇ ಮಾಡಲಿಲ್ಲ. ನವೀನ್ ಅಲ್ವೇ ಅಲ್ಲ ಅನ್ನೋ ಥರನೇ ಇದ್ವಿ ನಾವು. ಅದು ಕನ್ಫರ್ಮ್ ನಮಗೆ ನವೀನ್ ಅಂತ ಪೋಸ್ಟ್ ಇಲ್ಲ, ನಮ್ಗೆ ಕನ್ಫರ್ಮ್ ಆಗೋವರೆಗೂ ನಮ್ಗೆ ಯಾರಿಗೂ ಅದು ಇರಲೇ ಇರಲಿಲ್ಲ. ಬಿಕಾಸ್ ಅವನು ಎಲ್ಲೂ ಇದು ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡೋವಂಥ ಹುಡುಗನೇ ಅಲ್ಲ ಅವನು. ಇಸ್ ವೆರಿ ಇನ್ನೋಸೆಂಟ್, ತುಂಬ ಒಳ್ಳೆ ಹುಡುಗ. ಬಟ್ ಆಮೇಲೆ ಕನ್ಫರ್ಮ್ ಆಗಿ ಗೊತ್ತಾದಮೇಲೆ ಅಂತೂ ನಮಗೆ ಆಚೆ ಹೋಗೋಕ್ಕೆ ಭಯ ಆಗೋಯ್ತು. ಅದಾಗಿದ್ದೆ ಅವತ್ತು 2 ದಿವಸವರೆಗೂ ನಾವು ಯಾರು ಗ್ರಾಸರೀಸ್ ಇಲ್ದಲೇ ಇದ್ರೂ ಪರವಾಗಿಲ್ಲ, ಆಚೆ 2 ದಿವಸ ಊಟ ಇಲ್ದಲೇ ಇದ್ರೂ ಪರವಾಗಿಲ್ಲ, ಜೀವ ಉಳಿದ್ರೆ ಸಾಕು ಅನ್ನಂಗಿದ್ವಿ ಎಲ್ಲರೂ. ಸೊ ಆಚೆ ಪ್ರತಿಯೊಬ್ಬರು ಅವ್ರವ್ರ ಜೀವದ ಮೇಲೆ ಭಯ ಇದ್ದಿದ್ರಿಂದ ಆಚೆ ಹೋಗೋದನ್ನ ಕಡಿಮೆ ಮಾಡಿದ್ರು. ಕರ್ಫ್ಯೂ ಟೈಮ್ ಜಾಸ್ತಿ ಮಾಡಿದ್ರು, 6 to 6 ಇತ್ತು, 4 to 6 ಮಾಡಿದ್ರು, 3 to 6 ಮಾಡಿದ್ರು. ಇವಾಗ ಕರ್ಫ್ಯೂ ಟೈಮ್ ಏನಿದೆ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಸಿಚುಯೇಷನ್ ಮಾತ್ರ ತುಂಬಾ ಕ್ರೂಷಿಯಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.